ಸುಮಾರು ಸಲ ಈ ಗ್ರಾಮಗಳಿಗೆ ಸುಮಾರು ಎರಡು ತಿಂಗಳು ಮೂರು ತಿಂಗಳಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಬರ್ತಕ್ಕಂತ ವ್ಯವಸ್ಥೆ ಆಗಿದೆ. ಅದರಲ್ಲಿ ಏನಿದೆ ಒಂದು ಅಂದ್ರೆ ಎಂಎಲ್ಎ ರೋಡು ಕೂಡ ತೋರಿಸ್ಬೇಕು ಅಂತ ನಿಮ್ಮ ಆಸೆ ಇದೆ. ಯಾಕಂದ್ರೆ ಇನ್ನ ನಾವು ಯಾವ ರೋಡ್ ಮೇಲೆ ಬರ್ತಾ ಇದೀವಿ, ಏನ್ ಪರಿಸ್ಥಿತಿ ಇದೆ ಅಂತ ಅದ್ರು ಕೂಡ ಎಂಎಲ್ಎ ತೋರಿಸ್ಬೇಕು ಅಂತ. ಅದಕ್ಕೆ ನಾನು ಇವಾಗ ಬರುವಾಗ ಆ ನ್ಯಾಷನಲ್ ಹೈವೇ ಇಂದ ನಮ್ಮ ಆರು ಕಿಲೋಮೀಟರ್ ವರೆಗೆ ಸುಮಾರು ಎರಡು ಕೋಟಿ ಎರಡೂವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ವಿ. ಈಗಾಗಲೇ ನಾನ್ ಬಂದಾಗಲೇ ಹೇಳ್ತಾ ಇದ್ರು ಸರ್ ರೋಡ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ನಾನಿಲ್ಲಿ ಸ್ಥಳೀಯ ಬಸವ ಕಲ್ಯಾಣ ಶಾಸಕರಂತ ಶರಣು ಸಲಹೆಗಳು ಕೂಡ ನಾನು ಮಾತಾಡಿದೆ. ನೋಡಿ ನಮಗೆ ಐದರಿಂದ ಆರು ಕಿಲೋಮೀಟರ್ ಬರುತ್ತೆ, ಮುಂದೆ ನಿಮಗೂ ಬರ್ತದೆ, ನಾವು ಇಬ್ರು ಕೂಡ ಮಾಡೋಣ ಅಂತ ಅವ್ರು ಇನ್ನು ಯಾವುದು ಬಜೆಟ್ ಬಂದಿಲ್ಲ ಏನೋ ಹೇಳಿದ್ರು. ಆದ್ರೆ ನಮ್ ರೋಡ್ ಅಂತೂ ಬಹಳ ಕೆಟ್ಟೋಗಿದೆ. ನಾನು ವಿಶೇಷವಾದಂತ ಅನುದಾನ ಸುಮಾರು ಎರಡೂವರೆ ಕೋಟಿ ರೂಪಾಯಿ ರೀಕಾರ್ಪೆಟ್ ಅದಕ್ಕೆ ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಇವತ್ತು ಹಣ ಬಿಡುಗಡೆ ಮಾಡಿದೀನಿ. ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಆದಷ್ಟು ಬೇಗನೆ ಟೆಂಡರ್ ಪ್ರಕ್ರಿಯೆ ಮುಗಿದು ಈ ಕೆಲಸ ಪ್ರಾರಂಭ ಆಗ್ತದೆ. ಈ ಚುನಾವಣೆಗಿನ ಪೂರ್ವದಲ್ಲಿ, ಯಾಕಂದ್ರೆ ಚುನಾವಣೆ ಏಪ್ರಿಲ್ ಅಲ್ಲಿ ಬರ್ತದೆ, ಏಪ್ರಿಲ್ ಗಿನ ಪೂರ್ವದಲ್ಲಿ ನಿಮ್ ರೋಡ್ ಒಳ್ಳೆ ರೀತಿ ನೀವು ಬರ್ಲಕ್ಕೆ ಹೋಗಕ್ ಅನುಕೂಲ ಆಗ್ತದೆ. ನೀವು ಎಲ್ಲ ಪ್ರಮುಖ ಊರವರು ಎಲ್ಲರೂ ಒಂದು ಆಶೆ ಇತ್ತು, ಅದು ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದೆ. ಇವತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ಭಾಗವಂತಿ ತಾಯಿ ಈಗಾಗಲೇ ಒಂದು ಗ್ರಾಮ ಪಂಚಾಯತಿಯಿಂದ ಅವ್ರು ಯಾರೋ ಪಾಪ ಜಗ ಕೊಟ್ಟಿ ಮಾಡಿದಾರ ಅಂತ ಹೇಳ್ತಾ ಇದ್ರು. ಇವತ್ತು ನೀವು ನನ್ನನ್ನು ಕರೆಸಿದ್ರಿ, ಇವತ್ತು ಕರೆಸಿದ ಒಂದು ಅನಿವಾರ್ಯ, ಈಗ ನೀವು ಕರೆಸಿದ ಒಂದು ಬಂದಾಗ ಬೇರೆ ಬೇರೆ ಒಂದೊಂದು ಹೊಸ ಹೊಸದೇ ಬರ್ತಾ ಇದೆ. ಆದ್ರೂ ಕೂಡ ತಾಯಂದ್ರೆಲ್ಲ ಪಾಪ ಭಾಗ್ಯವಂತ ಒಂದೇನೋ ಗುಡಿ ಕಟ್ಟಬೇಕು ನಿಮ್ಮ ಆಶೆ ಇದೆ. ಇವತ್ತು ಆದಂತ ಶಾಸಕರಲ್ಲಿದ್ದ 5 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿ ಖಾತೆಗಳು ಅದು ಸರ್ಕಾರದಿಂದ ಏನ್ ಬೇಕು ಅದೆಲ್ಲ ಕೊಡಿ. ಅದಕ್ಕೆ ಯಾವ ರೀತಿ ಮಾಡಬೇಕು ಇಮಿಡಿಯೇಟ್ ಆಗಿ ನಿಮಗೆ ಎರಡು ಮೂರು ದಿವಸ ಒಳಗಾಗಿ ನಾನು 5 ಲಕ್ಷ ರೂಪಾಯಿ ನೆಟ್ಟುಕೊಂಡು ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ, ಎಲ್ಲ ಕೆಲಸ ನಾವು ಮಾಡ್ತಾ ಇದೀವಿ. ಹೊಸ ಹುಡುಗಿಯರ ಮೇಲೆ ಕೆಲವರು ನಾನು ಹೇಳ್ತಕ್ಕಂಥದ್ದು ಯಾರು ನಿಮ್ ಕೆಲಸ ಮಾಡ್ತಾರ ಆ ಪಕ್ಷ ಪಾರ್ಟಿ ಯಾವ್ದೇ ಇರ್ಲಿ, ನಿಮ್ದು ಯಾವುದೇ ಕಾರ್ಯ ನಿಮ್ದು ಅವಾಜಿಗೆ ಅವಾಜ್ ಕೊಟ್ಟು ಬರೋರು ಯಾರು?